ಓಕೆ, ಅವಾಗಲೇ ಹೇಳಿದ್ರೆ ಕನ್ನಡ ನನಗೆ ಬರ್ತಿರಲಿಲ್ಲ ಅಂತ, ಬಟ್ ಈಗ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ, ನನ್ನ ಕನ್ನಡನೇ ಮರ್ತು ಹೋಗ್ತಾ ಇದೆ, ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಲ್ಲ, ಸ್ಲಿಪ್ ಆಯ್ತು ಅಂತಂದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಮಾತೇ ಹೊರಗಡೆ ಬರಲ್ಲ. ನನಗೂ ಹಂಗಾಗತ್ತೆ ಗೊತ್ತಾ, ಕ್ಯಾಲೋಟೈಸ್ ಮಾತಾಡ್ದಾಗ್ಲೆ ಯಾವ್ದು ಒಂದು ಪದನ ನಾವು ಬೇರೆ ರೀತಿಯಲ್ಲಿ ಹೇಳ್ಬಿಟ್ರೆ ಡಬಲ್ ಮೀನಿಂಗ್ ಆಗ್ಬಿಡುತ್ತೆ. ಎಷ್ಟು ಸತಿ ಆಗಿದೆ ಇಂಟರ್ವ್ಯೂ ಫಂಕ್ಷನ್ಸ್ ಎಲ್ಲ, ಕಣ್ಣೆದುರುಗಡೆ ಈ ತರ ಗೊಂಬೆನ ಕೂರ್ಸಿದ್ಮೇಲೆ ನಮ್ಗೆ ಮಾತೇ ಬರ್ತಿಲ್ಲ. ಇಲ್ಲ ಕಣೋ, ನಿನ್ ಕನ್ನಡ ಬರಲ್ಲ ಅಷ್ಟೇ, ಗುಡ್ಸ್ಕೊತಾ ಇದೀನಿ. ಇಷ್ಟು ಚೆನ್ನಾಗಿ ಕನ್ನಡ ನೀವು ಕಲಿಬೇಕು ಅಂತ ಕಲ್ತರ ಅಥವಾ ಯಾರಾದ್ರೂ ಟಾರ್ಚರ್ ಕೊಟ್ಟಿದ್ದು ಕಲ್ತರ? ನೋ ಯಾರ್, ನಾನು ಒಂದೇ ಒಂದ್ ಕಾರಣಕ್ಕೆ ಕನ್ನಡ ಕಲ್ತಿರೋದು, ಬಿಕಾಸ್ ನಾನು ನನ್ನ ಫ್ಯಾನ್ಸ್ ಜೊತೆ ತುಂಬಾ ಹತ್ರ ಇರಬೇಕು ಅಂತ ಆಸೆ ಪಡ್ತೀನಿ. ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ತುಂಬಾನೇ ಇಷ್ಟ ಇತ್ತು ನನಗೆ ಮುಂಚೆಯಿಂದಾನೆ. ಸೊ ಅದಕ್ಕೆ ನಾನು ಕನ್ನಡ ಕಲ್ತಿರೋದು, ಬೇರೆ ಯಾವುದೇ ಕಾರಣಕ್ಕೂ. ಅದಕ್ಕೆ ನೀವು ಇಷ್ಟೊಂದು ಹತ್ರ ಆಗಿರೋದು ನನಗೆ. ಆ ಒಂದು ಸಿನಿಮಾ ಆದಮೇಲೆ, ವೀರಮದಕರಿ ಸಿನಿಮಾ ಆದಮೇಲೆ ಹೇಗಿತ್ತು ರೆಸ್ಪಾನ್ಸ್? ಹೌ ವಾಸ್ ದಟ್ ಫೀಲ್? ವೆರಿ ಗುಡ್. ಯಾಕಂದ್ರೆ ಎಲ್ಲ ಸಡನ್ ಆಗಿ ಆಯ್ತು ಅಂತ ನೀವು ಹೇಳಿದ್ರಲ್ಲ, ಸೊ ಸ್ಟಾರ್ಡಮ್ ಕೂಡ ಆಲ್ ಆಫ್ ಅ ಸಡನ್ ನಿಮಗೆ ಸಿಕ್ಕಿತ್ತು. ಯಾ, ಬಟ್ ಸ್ಟಾರ್ಡಮ್ ಏನು ಅಂತ ಗೊತ್ತಿರಲಿಲ್ಲ ನನಗೆ. ಬಿಕಾಸ್ ಮದಕರಿ ಫಿನಿಶ್ ಆದ ತಕ್ಷಣನೇ ಮೇನ್ ಮಿಸ್ ಇಂಡಿಯಾ ಕಾಂಟೆಸ್ಟ್ಗೆ ಹೋಗಿದ್ದೆ ಬಾಂಬೆ ನಾನು. ಸೊ ಐ ವಾಸ್ ಇನ್ ಬಾಂಬೆ ವೆನ್ ಮದಕರಿ ರಿಲೀಸ್ ಆಯ್ತು. ಇನ್ನೇನು ಅಪ್ಪ ಇದೆ, 20th March 2010 ಮದಕರಿ ರಿಲೀಸ್ ಐ ಥಿಂಕ್. ಸೊ ಆ ಒಂದು ದಿನ ನಾನು ಇರಲಿಲ್ಲ ಇಲ್ಲಿ, ಐ ವಾಸ್ ಇನ್ ಮಿಸ್ ಇಂಡಿಯಾ ಬಾಂಬೆಯಲ್ಲಿದ್ದೆ. ಅದಾದಮೇಲೆ 5 ತಿಂಗಳು ಮನೇಲಿ ಕೂತಿದ್ದೆ, ಯಾವುದು ಫಿಲ್ಮ್ ಇರಲಿಲ್ಲ, ಯಾವುದು ಆಫರ್ ಇರಲಿಲ್ಲ ನನಗೆ. ಬಿಕಾಸ್ ಕೆಲವರು ತುಂಬ ಇಷ್ಟಪಟ್ಟರು, ಕೆಲವರು ಆಫರ್ಸ್ ಕೊಟ್ಟರು ನನಗೆ, ಕೆಲವರು ಸಿ ವಾಟ್ ಹ್ಯಾಪನ್ಸ್ ಇಸ್ ಎಲ್ಲರೂ ಒಂದು ಸಕ್ಸಸ್ ರೇಟ್ನ ನೋಡ್ಕೋತಾರೆ ಯಾವಾಗಲೂ, ಬಟ್ ಎಲ್ಲರೂ ಒಂದು ಸ್ಟ್ರಗಲ್ ನೋಡಲ್ಲ ಒಬ್ಬ ಆ್ಯಕ್ಟರ್ದು. ಸೊ ಐ ಹ್ಯಾವ್ ಆ್ಯಕ್ಚುಲಿ ಒನ್ ನನ್ನ ಫಸ್ಟ್ ಫಿಲ್ಮ್ ಸೂಪರ್ ಹಿಟ್ ಆದಮೇಲೆ ಕೂಡ ನಾನು 5-6 ತಿಂಗಳು ಸ್ಟ್ರಗಲ್ ಮಾಡಿದ್ದೀನಿ. ಲೈಕ್ ಅಫ್ ಕೋರ್ಸ್ ಲೈಕ್ ಒನ್ಸ್ ಫಿಲ್ಮ್ ಸೈನ್ ಮಾಡಿದ್ದೆ, ಲೈಕ್ ಯುನೋ ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಾದ್ಮೇಲೆ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಒಳ್ಳೆಯವರು ಚೆನ್ನಾಗಿ ಮಾಡಿದಿರ ಅಂತ ಅಂತಾರೆ, ಕೆಟ್ಟವರು ಕೆಲವರು ಮಿಸ್ಗೈಡ್ ಮಾಡೋಕ್ಕೆ ಟ್ರೈ ಮಾಡಿದರು ನನ್ನನ್ನು. ಸೊ ಒಂದು ಒಂದು ದೊಡ್ಡ ಹೀರೋ ಜೊತೆ ಒಂದು ತುಂಬ ದೊಡ್ಡ ಪಿಕ್ಚರ್ ಸೈನ್ ಮಾಡಿದ್ದೆ ನಾನು. ಐ ಡೋಂಟ್ ನೋಟ್ ಟೇಕ್ ದ ನೇಮ್ ಆಫ್ ದ ಹೀರೋ ಆರ್ ದ ಡೈರೆಕ್ಟರ್, ಬಟ್ ಸೈನ್ ಮಾಡಿ ಒಂದು ಇನ್ನೊಬ್ಬರು ಡೈರೆಕ್ಟರ್, ದೊಡ್ಡದು ಡೈರೆಕ್ಟರ್ ನನಗೆ ಬಂದು ಒಂದು ಸಾಂಗ್ ಮಾಡಿ ಅಂತ ಹೇಳಿದ್ರು ಪಿಕ್ಚರಲ್ಲಿ. ಐ ಸೆಡ್ ಓಕೆ ಸರ್, ಬಿಕಾಸ್ ಈ ಪಿಕ್ಚರ್ ಸೈನ್ ಮಾಡಿದ್ದೀನಿ, ಬಿಕಾಸ್ ದ ಟೀಮ್ ಟೋಲ್ಡ್ ಮೀ ಯಾವುದು ಪಿಕ್ಚರ್ ಸೈನ್ ಮಾಡಬೇಡಿ ಇವಾಗ, ಈ ಥರ ಒಂದಿದೆ ಅಂತ. ಸೊ ಆರಾಮಾಗಿ ಕೂತಿದ್ದೆ ನಾನು, ಐ ಸೆಡ್ ಓಕೆ ಫೈನ್. ಸೊ ಇದು ತುಂಬ ಫನಿ ಎಕ್ಸ್ಪೀರಿಯನ್ಸ್. ಅವ್ರು ಬಂದು ನನಗೆ ಹೇಳಿದ್ರು ಒಂದು ಸಾಂಗ್ ಮಾಡಬೇಕು ನಮ್ಮ ಪಿಕ್ಚರಲ್ಲಿ ನೀವು. ಐ ಸೆಡ್ ಆಯಿತು ಮಾಡೋಣ, ಐ ಮೀನ್ ಏನು ಇದೆ ಅಂತ. ದೆನ್ ಐ ವಾಸ್ ವೆರಿ ವೆರಿ ಆಪ್ರಿಹೆನ್ಸಿವ್, ಬಿಕಾಸ್ ನನಗೆ ಹೇಳಿದ್ರು ಬೇರೆ ಯಾವುದು ಮಾಡಬೇಡಿ ಇನ್ನೊಂದು ಟೀಮು. ಸೊ ಐ ಸೆಡ್ ಸರ್ ಮಾಡೋಕ್ಕಾಗಲ್ಲ, ಕಷ್ಟ ಇದು ಅದು ಅಂತ. ಈ ಸೈಡ್ ಇಲ್ಲಮ್ಮ, ಸಾಂಗ್ಸು ಹಿಂಗಿದೆ ಹಂಗಿದೆ, ಸಾಂಗ್ಸ್ ಐಟಮ್ ಸಾಂಗ್ ಅಂತ ಹೇಳಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ತೀವಿ. ಅದೆಲ್ಲ ಹೇಳಿಕೊಂಡು ಒಂದು ಇದು ನನಗೆ ಕನ್ವಿನ್ಸ್ ಮಾಡಿ ಐ ಶಾರ್ಟ್ ಫಾರ್ ದ ಸಾಂಗ್. ಐ ಡೋಂಟ್ ರಿಗ್ರೆಟ್ ಇಟ್ ಬಿಕಾಸ್ ಇಟ್ಸ್ ಅ ಬ್ರಿಲಿಯಂಟ್ ಸಾಂಗ್, ತುಂಬ ಒಳ್ಳೆ ಸಾಂಗ್ ಇತ್ತು. ಬಟ್ ಆ ಒಂದು ಸಾಂಗ್ ಮಾಡೋದಕ್ಕೋಸ್ಕರ ಇವರು ಆ ಒಂದು ಟೀಮಲ್ಲಿರೋರು ಡೈರೆಕ್ಟರ್ ಅವ್ರ ವರ್ಡ್ಸಿಂದ ಚೇಂಜ್ ಆಗಿಬಿಟ್ರು. ಇಂಟರ್ವ್ಯೂಲ್ಲಿ ಐಟಮ್ ಸಾಂಗ್ ಇದೆ ಅವ್ರ ಅಪಿಯರೆನ್ಸ್ ಮಾಡಿರೋದು ಅಂತ ಹೇಳಿಬಿಟ್ರು ಮದಕರಿ ಹೀರೋಯಿನ್ ಇಸ್ ಡನ್ ಏನು. ಆ ಒಂದು ಸಾಂಗ್ ಇರೋದ್ರಿಂದ ಐ ಮಿಸ್ ದಿಸ್ ಫಿಲ್ಮ್. ಶೂಟಿಂಗ್ ಒಂದು 10 ದಿನ ಮುಂಚೆ ಶೂಟಿಂಗಿಂದ ನನಗೆ ಶೂಟಿಂಗ್ ಡೇಟ್ಸ್ ಕೊಡಬೇಕಾಗಿತ್ತು, ಅವರು ಡೇಟ್ ಕೊಡಲಿಲ್ಲ. ನಾನು ಫೋನ್ ಮಾಡಿದೆ ಆ್ಯಂಡ್ ಈ ಸೆಟ್ ಕೊಡ್ತೀವಿ ಕೊಡ್ತೀವಿ ಅಂತ ಟೀಮ್ ಹೇಳಿದ್ರು, ಕೊಡ್ತೀವಿ ಕೊಡ್ತೀವಿ ಅಂತ. 5 ದಿನ ಆದಮೇಲೆ ನ್ಯೂಸ್ ಪೇಪರಲ್ಲಿ ಓದಿದೆ ಬೇರೆ ಹೀರೋಯಿನ್ ಚೇಂಜ್ ಆಗಿಬಿಡಿದೆ ಪಿಕ್ಚರ್ಗೆ. ಯಾರ ಹತ್ರ ಏನು ಹೇಳಿ ಅಂತ ಗೊತ್ತಾಗಲಿಲ್ಲ ನನಗೆ. ಬೇಜಾರಾಯಿತು ಆಫ್ ಕೋರ್ಸ್, ಬಟ್ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಒಳ್ಳೆಯದಕ್ಕೆ ಇರುತ್ತೆ ಅಂತ ಅಂದ್ಕೊಂಡು ಜಸ್ಟ್ ಲೆಫ್ಟ್ ಇಟ್. ಅದಾದಮೇಲೆ ತುಂಬ ಆಫರ್ಸ್ ಬಂತು ನನಗೆ. ಐ ವಾಸ್ ಸ್ಟಿಲ್ ಸ್ಟಡಿಂಗ್ ಆ್ಯಂಡ್ ಸ್ಟಡೀಸ್ ಮೇಲೆ ಒಂಚೂರು ಫಿನಿಶ್ ಮಾಡೋಣ ಅಂತ ಸ್ಟಡೀಸ್ ಮಾಡ್ತಾ ಇದ್ದೆ ಆ್ಯಂಡ್ ಅದ್ರ ಜೊತೆಗೆ ಆಫರ್ಸ್ಗಳು ಬರ್ತಾ ಇತ್ತು, ಬಟ್ ಯಾವುದು ಒಪ್ಕೊಳ್ಬೇಡ ಅಂತ ಇವಾಗ ಅಂತ ಆರಾಮಾಗಿ ಇದು ಮಾಡ್ತಾ ಇದ್ದೆ. ಕೆಲವರು ತುಂಬ ಒಳ್ಳೆ ಪೊಟೆನ್ಷಿಯಲ್ ಇದೆ, ಹುಡುಗಿ ತುಂಬ ಚೆನ್ನಾಗಿ ಒಳ್ಳೆ ಹೆಸರು ಮಾಡ್ತಾರೆ ಅಂತ ಒಂದು ಇದ್ದಿತ್ತು. ಇನ್ನೊಂದು ಕಡೆ ತುಂಬ ಉದ್ದಾಗಿದ್ದಾರೆ, ಯಾರು ಹೀರೋ ಕೆಲಸ ಮಾಡಲ್ಲ ಅಂತ ಇತ್ತು. ತುಂಬ ಉದ್ದಾಗಿದ್ದಾರೆ, ಯಾರು ಕೆಲಸ ಕೊಡ್ತಾರೆ, ಯಾರು ಕೆಲಸ ಕೊಡಲ್ಲ ಅಂತ ಇತ್ತು. ಸೊ ದಟ್ ವಾಸ್ ಒಂದು 6 ಮಂತ್ಸ್ ಆಫ್ ಅ ಫೇಸ್ ವೇರ್ ನಾನು ಯಾವುದು ಫಿಲ್ಮ್ ಇರಲಿಲ್ಲ. ದೆನ್ ಮೈ ಸೆಕೆಂಡ್ ಫಿಲ್ಮ್ ವಾಸ್ ಶಂಕರ್ ಐ ಪಿ ಎಸ್ ವಿತ್ ವಿಜಯ್ ಆ್ಯಂಡ್ ಐ ಥಿಂಕ್ ವಿಜಯ್ ಅವ್ರಿಗೆ ತುಂಬಾ ಒಂದು ರೆಸ್ಪೆಕ್ಟ್ ಫ್ಯಾಕ್ಟರ್ ಏನಿದೆ ನನ್ನ ಮೈಂಡಲ್ಲಿ, ಬಿಕಾಸ್
ಹೀಸ್ ನಾಟ್ ಅನ್ ಓವರ್ಲಿ ಟಾಲ್ ಹೀರೋ ಅಂದ್ರೆ ಬ್ಲ್ಯಾಕ್ ಒಬ್ಬ ಇವಾಗ ನಮ್ ದರ್ಶನ್ ಸುದೀಪ್ ನಾವು ತುಂಬಾ ಉದ್ದಾಗಿದ್ದಾರೆ ಅಂತ ಹೇಳ್ತೀವಿ ಅವರು ಹೀಸ್ ಅ ಗುಡ್ ಆವ್ರೇಜ್ ಹೈಟ್ ಹೀರೋ ಆ್ಯಂಡ್ ಹಿ ಬ್ರೋಕ್ ದಿಸ್ ನೋಷನ್ ದಟ್ ಹೈಟು ಲುಕ್ಸು ಪರ್ಸ್ನಾಲಿಟಿ ಅದಕ್ಕೇನೋ ಸಂಬಂಧ ಇಲ್ಲ ಪಿಕ್ಚರ್ಗೂ ಅದಕ್ಕೂ ಸಂಬಂಧ ಇಲ್ಲ ನೀವೊಂದು ಹೀರೋ ಆಗಿ ಒಂದು ಒಂದು ಆರ್ಟಿಸ್ಟ್ನ ಒಳ್ಳೆ ಪರ್ಸ್ನಾಲಿಟಿ ಆ್ಯಕ್ಟಿಂಗ್ ಸ್ಕಿಲ್ಸ್ ನೋಡ್ಬಿಟ್ಟು ಕಾಸ್ಟ್ ಮಾಡ್ತೀರಾ ಅಂತ ಅನ್ನೋದು ಐ ರಿಯಲಿ ವಾಂಟ್ ಟು ಥ್ಯಾಂಕ್ ವಿಜಯ್ ಆ್ಯಂಡ್ ಎಮ್ ಎಸ್ ರಮೇಶ್ ಸರ್ ಫಾರ್ ದ್ಯಾಟ್ ಸೊ ಅಲ್ಲಿಂದ ದ ಜರ್ನಿ ಆಫ್ ಯು ನೋ ಫಿಲ್ಮ್ಸ್ ಆಗಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಲಿ ಎಲ್ಲಾನು ಇತ್ತು ಸೊ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ ಈಗ ಒಂದು ಟೈಮಲ್ಲಿ ಯಾವ ಒಂದು ಸಾಂಗ್ ಮಾಡಿದ್ರಿಂದ ನಿಮ್ಗೊಂದು ಸಿನಿಮಾ ಮಿಸ್ ಆಯಿತು ಆಫ್ಟರ್ ಸಮ್ ಡೇಸ್ ಅಂದರೆ ರೀಸೆಂಟಾಗಿ ಆ ಥರದ್ದೊಂದು ಸಾಂಗ್ ಮಾಡಿದ್ದಕ್ಕೆ ಎಲ್ಲ ಕಡೆ ಬರೀ ಅದೇ ಹೆಸರು ತುಪ್ಪ ತುಪ್ಪ ಎಷ್ಟು ಸಖತ್ ಆಗಿದೆ ನೀವಿಬ್ರು ಗೆಟಪ್ ಹಾಕೊಂಡು ಹಾಳು ಮಾಡ್ಬಿಟ್ಟಿದ್ರ ಜೂನಿಯರ್ ರಾಗಿಣಿಯವರಾಗಿದ್ದು ತುಪ್ಪದಲ್ಲಿ ಇಲ್ಲ ತುಪ್ಪ ನನ್ನ ಪಿಕ್ಚರ್ ಅಲ್ಲಿ ಇರೋ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಸೊ ನಂದೇ ಸಿನಿಮಾ ಅಲ್ಲಿ ನಾನು ಮಾಡಿರೋ ಸಾಂಗ್ ಬಟ್ ಆ ತರ ಒಂದು ಸಾಂಗ್ ಯಕ್ಕನೇನ್ ಮಗಳು ಯಕ್ಕನೇನ್ ಮಗಳು ಶರಣ್ ಅವ್ರ ಪಿಕ್ಚರ್ ಅದರಲ್ಲಿ ಆರ್ ನಾಟ್ ಆಕ್ಟಿವ್ ಬಟ್ ಅದೊಂದು ಸಾಂಗ್ ಮಾಡಿದೀನಿ ಸಿ ಇಟ್ಸ್ ಇಟ್ಸ್ ಅ ಫೇಸ್ ಯಾರ್ ಏನು ಗೊತ್ತಾ ಒಂದೇ ಐ ಸ್ಟಿಲ್ ರಿಮೆಂಬರ್ ಒಂದು ಡೈರೆಕ್ಟರ್ ನನಗೆ ಒಂದು ಸಿನಿಮಾ ಇನ್ನೊಂದು ಸಿನಿಮಾ ಮಾಡಬೇಕಿತ್ತು ನಾನು ಆ ಸಿನಿಮಾ ಸೈನ್ ಮಾಡಿ ಒಂದಿನ ಶೂಟಿಂಗ್ ಮಾಡಿ ಅವರು ನಾನು ಹೇಳಿದ್ದೆ ಅವ್ರಿಗೆ ಸರ್ ನನಗೆ ಎಕ್ಸಾಮ್ಸ್ ಇದೆ ನನ್ನೊಂಚೂರು ಬೇಗ ಕಲಿಸ್ಕೊಡಿ ಸೊ ಅವ್ರ ಪ್ರೊಡ್ಯೂಸರ್ಗೆ ಏನಂದರು ಈ ಹುಡುಕಿಗೆ ತುಂಬ ದುರಂಕಾರ ಇದೆ ಯಾರು ಏನು ಹೆಸರು ಮಾಡ್ಕೊಂಡಿಲ್ಲ ತುಂಬ ದುರಂಕಾರ ಇಟ್ಕೊಂಡು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಸರ್ ಎಕ್ಸಾಮ್ ಇದೆ ಒಂದು ಓದಬೇಕು ಒಂದು ಸ್ವಲ್ಪ ಬೇಗ 5 ಗಂಟೆ ಬಿಟ್ಕೊಡಿ ಅಂತ ಅವಾಗ ದೇ ರಿಮೂವ್ಡ್ ಮೀ ಫ್ರಮ್ ದ ಫಿಲ್ಮ್ ತೆಗ್ದುಬಿಟ್ರು ನನ್ನನ್ನು ಬಿಕಾಸ್ ನಾನೊಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ತೆಗ್ದುಬಿಟ್ರು ಫಿಲ್ಮಿಂದ ಆ್ಯಂಡ್ ನಾನು ಅವಾಗೇನೂ ಹೇಳೋಕ್ಕಾಗಲಿಲ್ಲ ಅಫ್ಕೋರ್ಸ್ ಮನೆ ಹೋಗಿ ಬೇಜಾರಾಗಿ ತುಂಬ ಅಳ್ತಾ ಇದೆ 2-3 ದಿನ ಬೇಜಾರಾಯಿತು ಅದಾದಮೇಲೆ ವಿ ಮೂವ್ಡ್ ಆನ್ ಯರ್ ಲೈಫ್ ಇಸ್ ಲೈಕ್ ದ್ಯಾಟ್ ಟೂ ಶಾರ್ಟ್ ಟು ಯಾವುದೋ ಒಂದು ವಿಷಯಕ್ಕೆ ಇಟ್ಕೊಂಡು ಬೇಜಾರು ಮಾಡ್ಕೊಂಡ್ರೆ ತುಂಬಾ ಒಂದು ಇಟ್ಸ್ ಟೂ ಶಾರ್ಟ್ ಫಾರ್ ದ್ಯಾಟ್ ನೀವು ಹೋಗಿ ಮುಂದೆ ಹೋಗ್ತಾ ಇರಬೇಕು ಯಾವಾಗ್ಲೂ ಬಿ ಸ್ಟ್ರಾಂಗ್ ಅಂತ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಅದೇ ಡೈರೆಕ್ಟರ್ ಸಿನಿಮಾ 2-2.5 ವರ್ಷ ಆದಮೇಲೆ ಅದೇ ಡೈರೆಕ್ಟರ್ ಇನ್ನೊಂದು ಸಿನಿಮಾಗೆ ಕ್ಲಾಪ್ ಶಾರ್ಟ್ ನಾನು ಮಾಡಿದ್ದೆ ಸೊ ಅಂಡ್ ಅವರು ಅವಾಗ ಬಂದ ತಕ್ಷಣ ನನಗೆ ಲೈಫ್ ಇಸ್ ಅ ಸೈಕಲ್ ಅಂತಾರಲ್ಲ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಸಿಂಪಲ್ ಇವಾಗ ಒಂದು ಸಾಂಗ್ ಮಾಡಿದ್ರೆ ಇಟ್ಸ್ ಲೈಕ್ ಅ ಟ್ರೆಂಡ್ ಇವಾಗ ಒಳ್ಳೆ ಟ್ರೆಂಡ್ ಆಗಿದೆ ದಟ್ ಯು ನೋ ಆಕ್ಟರ್ಸ್ ಅಂಡ್ ಆಕ್ಟ್ರೆಸಸ್ ಅಪಿಯರೆನ್ಸಸ್ ಮಾಡ್ತಾರೆ ಸಾಂಗ್ಸ್ ಮಾಡ್ತಾರೆ ಟ್ರೆಂಡ್ ಆಗಿದೆ ಸೊ ಇಟ್ಸ್ ಅ ಪ್ರೊಸೆಸ್ ಕರ್ಮ ಅಂತ ಅಂತೀವಲ್ವಾ ಯಾವ ಥರ ಸಿ ನಾನು ಯಾರಿಗೂ ಯಾವಾಗಲೂ ಮೋಸ ಮಾಡಿಲ್ಲ ಕೆಟ್ಟದಾಗ ಅನ್ಕೊಂಡಿಲ್ಲ ಸೊ ದಟ್ ಇಸ್ ವೈ ನನ್ನ ಜೊತೆ ಯಾವಾಗಲೂ ಮೋಸ ಆಗಲಿಲ್ಲ ಆಗಿರೋದ್ರೂ ಇಟ್ ಈಸ್ ಬಿನ್ ನನಗೆ ಅದಕ್ಕಿಂತ ಬೆಟರ್ ಏನೋ ಸಿಕ್ಕಿದೆ ಅಂತ ಅನ್ನೋದು ಐ ಆಲ್ವೇಸ್ ಬಿಲೀವ್ಡ್ ಫೇತ್ ಇರಬೇಕು ಕೆಲಸದಲ್ಲಿ ಯೋರ್ ಸೆಲ್ಫ್ ಫೇತ್ ಇರಬೇಕು ಆ್ಯಂಡ್ ಆಫ್ ಕೋರ್ಸ್ ಗಾಡ್